नमस्कार वीडियो नोड़ आत्मीय वीक्षक नमुद्ध विद्यार्थी बलग के हृदयपूर्वक धन्यवाद वीडियो ऐन हेकोड़ता केंद्र सरकार आयुष्मान आरोग्य कार्ड वीत मोबाइल फोन अप्लिकेशन हाकि लक्षद दवाखाने कार्ड नीत महितिया संपूर्ण वीडियो कल्कोड़ता दयविट्टु इवत्तेनु फस्ट टाइम यूट्यूब अल्ली नानु माडुवंत वीडियो नोड्ता इद्दीरा अंद्रे वीडियो केळगडे सब्सक्राइब अन्नो बटन कानिस्ता इदे केंपु अक्षरले सब्सक्राइब माड्कोरि बाजू ओंदु बेल ऐकान घंटी बर्तदे अदक्के बार्सिबिट्रे साकु नानु माडुवंत ई तर प्रतियोंदु वीडियोस गळ माहिति एनागुत्ते निम्म फोन मेले मत्ते निम्म कंप्यूटर मेले नोटिफिकेशन बर्ता इरुत्ते नीवु मनेयल्ले कुळितुकोंडु नानु माडुवंत प्रतियोंदु वीडियोस गळ नोडुव मुखांतर इवत्तु कंप्यूटर शिक्षण मत्ते इन्नितर माहितिगळन्नु कूड संपूर्णवागि पडेयबहुदु स्नेहितरे ओके नोडोण इवत्तु याव रीतियागि नावु इवत्तु आयुष्मान कार्ड ಪಡೆಯಬಹುದು ಮನೆಯಲ್ಲಿರುವಂತ ಎಲ್ಲ ಸದಸ್ಯರು ಕೂಡ ನೀವು ಏನು ಮಾಡಬಹುದು ಅಂದ್ರೆ ಇವತ್ತು 5 ಲಕ್ಷದ ದವಾಖಾನೆ ಕಾರ್ಡ್ ಅನ್ನು ಸಂಪೂರ್ಣವಾಗಿ ಉಚಿತವಾಗಿ ಪಡೆಯಬಹುದು ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಏನಾದರೂ ನೀವು ಹಾಸ್ಪಿಟಲ್ ಗೆ ಹೋದಾಗ ದವಾಖಾನೆ ಖರ್ಚಿಗೆ ಹೋದಾಗ ನಿಮ್ಮತ್ರ ಹಣ ಇರಲಿಲ್ಲ ಅಂದ್ರೆ ಈ ಒಂದು ಆಯುಷ್ಮಾನ್ ಕಾರ್ಡ್ ಇತ್ತು ಅಂದ್ರೆ ನಿಮಗೆ 5 ಲಕ್ಷದವರೆಗೆ ಉಚಿತವಾಗಿ ನೀವು ಏನು ಮಾಡಬಹುದು ಅಂದ್ರೆ ಟ್ರೀಟ್ಮೆಂಟ್ ಅನ್ನು ಪಡೆಯಬಹುದು ಹೆಂಗ ಅರ್ಜಿ ಸಲ್ಲಿಸೋದು ಆ ಒಂದು ಕಾರ್ಡ್ ಅನ್ನು ಯಾವ ರೀತಿಯಾಗಿ ಮಾಡಿಸಬಹುದು ಅಂದ್ರೆ ಮೊದಲಿಗೆ ನಿಮ್ಮ ಒಂದು ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಗೂಗಲ್ ಕ್ರೋಮ್ ಅನ್ನು ಸಂಪೂರ್ಣ ओपन ओके पेज संपूर्ण ओपन ना लक्ष दवाखाने कार्ड ना संपूर्ण मोदी वेबसाइट के हम आवेप अच्छे आयुष्मान अंतमको टाइप इष्टे टाइप लिंक बरता मेले क्ली नेशनल हेल्थ अथॉरिटी अंत वेबसाइट ओपन आगते मेले क्ली मोबाइल फोन अवकाश इतना हम सरकारी दवाखानी इला आशा कार्यकर्ता अंगनवाडी टीचर्स लॉगिन ऐडी को आयुष्मान कार्ड संपूर्ण मन एला सदस्य नोंदणिया कार्डसक्रे मुझे दिन बहुत उपयोग के बुद्ध या हॉस्पिटल सिक्कापटे खर्च आगते स्वल्प ऐन लक्षांतर हणवन को योजना अडियल हॉस्पिटल खर्च कटली आगता आयुष्मान कार्ड इतना उचित लक्षद चिकित्सा संपूर्ण पड़ीबू गोदा आवेनकु रीतिया पेज ओपन लॉगिन बेनिफिशियर मत ऑपरेटर अंतर आवेनु बेनिफिशियर मेले क्ली का कैप्चर कॉड अब यहा रीतिया अदे रीतिया कैप्चर कॉड ऐनमी हाके हाकदे मोबाइल नंबर कूड़ा नहीं संपूर्ण हाक वेरीफिकेशन गोस्कर इंदर मेले क्ली वेरीफिकेशन मेले क्ली नान फोन नंबर संपूर्ण हाकोता ओके आवाग नानेन मार्कोतीनि वेरिफिकेशन मेले क्लिक अन्नु मार्कोता इद्दीनि माडिद नंतर नीवु कोट्टिरुवंत ओंदु मोबाइल नंबर गे ओटीपी बंदिरुत्ते आ ओंदु ओटीपी कूड नीवु एनु माडबेकंद्रे इल्लि संपूर्णवागि मेंशन माडबेकागुत्तदे इल्लि एनु माडबेकंद्रे निम्म मोबाइल नंबर गे बंदिरुवंत ओंदु ओटीपी अन्नु नीवु एनु माडबेकु संपूर्णवागि इल्लि हाकबेकागुत्ते अंद्रे ನಿಮ್ಮ ಒಂದು ಮೊಬೈಲ್ ನಂಬರ್ ಓಟಿಪಿ ಹಾಕಿದ್ರ ಹಾಕಿದ ನಂತರ ಇಲ್ಲಿ ಕಾಣಿಸಿರುವಂತ ಕ್ಯಾಪ್ಚರ್ ಕೋಡ್ ಅದು ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಕೂಡ ನೀವು ಏನು ಮಾಡಬೇಕು ಆ ಒಂದು ಕ್ಯಾಪ್ಚರ್ ಕೋಡ್ ಕೂಡ ನೀವು ಏನು ಮಾಡಬೇಕಾಗುತ್ತದೆ ಹಾಕಬೇಕಾಗುತ್ತದೆ ಹಾಕಿದ ನಂತರ ಕೆಳಗಡೆ ಲಾಗಿನ್ ಅಂತ ಬರ್ತಾ ಇದೆ ಈಗ ಲಾಗಿನ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನು ಮಾಡ್ಕೊಳ್ಳಿ ಹೋಗಿ ಅವಾಗ ನೀವು ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಆಲ್ರೆಡಿ PMJAY ಅಂತ ಸೆಲೆಕ್ಟ್ ಆಗಿರುತ್ತೆ ಇದನ್ನ ಇರಬೇಕು ಬೇರೆ ಚೇಂಜ್ ಮಾಡ್ಲಿಕ್ಕೆ ಹೋಗಬೇಡಿ ಓಕೆ ಇಲ್ಲಿಂದ ಸ್ಟೇಟ್ ಬಂದಾಗ ನಿಮ್ಮ ಒಂದು ರಾಜ್ಯವನ್ನ ಸಂಪೂರ್ಣವಾಗಿ ಸೆಲೆಕ್ಟ್ ಮಾಡ್ಕೋಬೇಕು ಕರ್ನಾಟಕ ಅಂತ ಸೆಲೆಕ್ಷನ್ ಮಾಡ್ಕೊಳ್ಳಿ ಅದಾದ ಮೇಲೆ ಸಬ್ ಸ್ಕೀಮ್ ಅಂತ ಬಂದಿರುತ್ತೆ ಅವಾಗನು ಕೂಡ ನೀವು ಏನು ಮಾಡಬೇಕು ಇದೆ ಸೇಮ್ ಯೋಜನೆಯನ್ನ ನೀವು ಸಂಪೂರ್ಣವಾಗಿ ಸೆಲೆಕ್ಟ್ ಮಾಡ್ಕೋಬೇಕು ಅದಾದ ನಂತರ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಅನ್ನು ನೀವು ಏನು ಮಾಡಬೇಕಾಗುತ್ತೆ ಇಲ್ಲಿ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಸರ್ಚ್ ಬಾರ್ ಅಂತ ಬಂದಿರುತ್ತೆ ಇಲ್ಲಿಂದ ಒಂದು ಫ್ಯಾಮಿಲಿ ಐಡಿ ಅಂತ ಇರುತ್ತೆ ಆಧಾರ್ ಕಾರ್ಡ್ ನಂಬರ್ ಇರುತ್ತೆ ಓಕೆ PMAGY ಐಡಿ ಅಂತ ಇರುತ್ತೆ ನಾವು ಒಂದು ಆಧಾರ್ ಕಾರ್ಡ್ ಮುಖಾಂತರ ನಾವು ಏನು ಮಾಡಬಹುದು ಆ ಒಂದು ಸರ್ಚ್ ಬೆನಿಫಿಷಿಯರ್ ಕೂಡ ನಾವು ಸಂಪೂರ್ಣವಾಗಿ ಮಾಡ್ಕೋಬಹುದು ಓಕೆ ನಾನು ಇದರ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನು ಮಾಡ್ಕೋತಾ ಇದ್ದೀನಿ ಮಾಡಿದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ ಹಾಕಿದ ನಂತರ ಇಲ್ಲಿ ಕಾಣಿಸಿರುವಂತ ಒಂದು ಕ್ಯಾಪ್ಚರ್ ಕೋಡ್ ಕೂಡ ಇಲ್ಲಿ ಸಂಪೂರ್ಣವಾಗಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಓಕೆ ನಾನು ಆಧಾರ್ ಕಾರ್ಡ್ ನಂಬರ್ ಸಂಪೂರ್ಣವಾಗಿ ಹಾಕೋತಾ ಇದ್ದೇನೆ ಓಕೆ ಸಂಪೂರ್ಣವಾಗಿ ನಾವು ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೋಬೇಕು
ಓಕೆ ನೋಡಬಹುದು ಸಂಪೂರ್ಣವಾಗಿ ನಾವು ಸರ್ಚ್ ಮೇಲೆ ಕ್ಲಿಕ್ ಅನ್ನು ಮಾಡ್ತಿದ್ದಾನೆ ಇಲ್ಲಿ ಎಲ್ಲ ತರದ ಒಂದು ಡೀಟೇಲ್ಸ್ ಕೂಡ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ ಅಂದ್ರೆ ನಮ್ಮ ಒಂದು ಫ್ಯಾಮಿಲಿ ಡೀಟೇಲ್ಸ್ ಕೂಡ ಇಲ್ಲಿ ಕಂಪಲ್ಸರಿ ನೋಡ್ಲಿಕ್ಕೆ ಎಲ್ಲವನ್ನು ಕೂಡ ಸರಿಯಾಗಿ ಇದೆಯಾ ಇಲ್ಲ ಅನ್ನೋದು ಕೂಡ ನೀವು ನೋಡ್ಕೋಬಹುದು ಇಲ್ಲಿ ನಿಮ್ಮ ಒಂದು ಈ ಕೆವೈಸಿ ಸ್ಟೇಟಸ್ ಏನಾಗಿದೆ ಅದನ್ನ ಸರಿಯಾಗಿ ಗಮನದಲ್ಲಿ ಇಟ್ಕೋಬೇಕು ಯಾಕೆಂದ್ರೆ ಈ ಕೆವೈಸಿ ಸ್ಟೇಟಸ್ ಪೆಂಡಿಂಗ್ ಇತ್ತು ಅಂದ್ರೆ ನಿಮಗೆ ಅಪ್ರೂವಲ್ ಇನ್ನು ಆಗಿರುವುದಿಲ್ಲ ಅದನ್ನು ಕೂಡ ಕಂಪ್ಲೀಟ್ ಆಗಿ ಮಾಡ್ಕೋಬೇಕು ಓಕೆ ಇಲ್ಲಿ ಏನಾದರೂ ಈ ಕೆವೈಸಿ ಒಂದು ಸ್ಟೇಟಸ್ ಅಪ್ಡೇಟ್ ಮಾಡಿ ಅಂತ ಬರ್ತಾ ಇತ್ತು ಅಂದ್ರೆ ಅದರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡು ನೀವು ಆಧಾರ್ ಕಾರ್ಡ್ ಅಥಾರಿಟೀಸ್ ಮುಖಾಂತರ ನೀವು ಏನು ಮಾಡಬಹುದು ಆ ಒಂದು ಓಟಿಪಿ ಮುಖಾಂತರ ಅದನ್ನ ವೆರಿಫಿಕೇಶನ್ ಮಾಡ್ಕೋಬಹುದು ಜಸ್ಟ್ ಇಲ್ಲಿಂದ ಅಪ್ರೂವಲ್ ಅಂತ ಬರ್ತಾ ಇರುತ್ತೆ ಇಲ್ಲಿನೂ ಕೂಡ ಕೆಳಗಡೆ ಅಪ್ರೂವಲ್ ಆಗಿರುವಂತದ್ದು ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿನೂ ಕೂಡ ಅಪ್ರೂವಲ್ ಆಗಿರುವಂತದ್ದು ಕೂಡ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ ಹಾಗಾದ್ರೆ ಈ ಒಂದು ಆಯುಷ್ಮಾನ್ ಕಾರ್ಡ್ ಆಲ್ರೆಡಿ ಇವರ ಒಂದು ರೆಡಿ ಆಗಿರೋದ್ರಿಂದ ಇದನ್ನ ಡೌನ್ಲೋಡ್ ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದನ್ನ ನಾವು ನೋಡಿದಾಗ ಇಲ್ಲಿಂದ ಲಿಂಕ್ ಆಧಾರ್ ಲಿಂಕ್ ಕೂಡ ಮಾಡ್ಕೋಬಹುದು ಸಪೋಸ್ ಮತ್ತೆ ಸರ್ಚ್ ಕೂಡ ನೀವು ಮಾಡಿಸಬಹುದು ಓಕೆ ಅವಾಗ ಇಲ್ಲಿ ಆಕ್ಷನ್ ಡೌನ್ಲೋಡ್ ಕಾರ್ಡ್ ಅಂತ ಬಂದಿರುತ್ತೆ ಇಲ್ಲಿಂದಾನು ಕೂಡ ಮಾಡಬಹುದು ಜೊತೆಗೆ ಇದರ ಮೇಲೆ ಕೂಡ ಕ್ಲಿಕ್ ಅನ್ನು ಮಾಡ್ಕೊಂಡು ನೀವು ಏನು ಮಾಡಬಹುದು ಡೌನ್ಲೋಡ್ ಅನ್ನು ಮಾಡಲಿಕ್ಕೆ ಅವಕಾಶ ಇದ್ದಿರುತ್ತೆ ಅವಾಗ ನಾನು ಏನು ಮಾಡ್ತೀನಿ ಇಲ್ಲಿಂದ ಒಂದು ಈ ಒಂದು ಅಪ್ರೂವಲ್ ಆಗಿರುವಂತ ಒಂದು ಆಯುಷ್ಮಾನ್ ಕಾರ್ಡ್ ಅನ್ನು ಡೌನ್ಲೋಡ್ ಮಾಡ್ಕೋತಾ ಇದನ್ನ ಇದರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಳ್ಳೋಣ ಓಕೆ ಮಾಡಿದ ನಂತರ ಇಲ್ಲಿಂದ ಮೊಬೈಲ್ ನಂಬರ್ ವೆರಿಫಿಕೇಶನ್ ಹಾಕುವ ಮುಖಾಂತರ ನಾವೇನ್ ಮಾಡಬಹುದು ಅಂದ್ರೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ನಾವೇನ್ ಮಾಡಬೇಕಾಗುತ್ತೆ ಅದಕ್ಕೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಅನ್ನು ನಾವು ಇಲ್ಲಿ ಹಾಕಬೇಕಾಗ್ತದೆ ಓಕೆ ಆಧಾರ್ ನಂಬರ್ ಆಲ್ರೆಡಿ ಇರೋದ್ರಿಂದ ನಾವೇನ್ ಮಾಡಬೇಕು ವೆರಿಫೈ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನು ಮಾಡ್ಕೊಳ್ಳೋಣ ಮಾಡಿದ ನಂತರ ಕೆಲವೊಂದಿಷ್ಟು ಅಪ್ಲಿಕೇಶನ್ ಕೆಲವೊಂದಿಷ್ಟು ಮಾಹಿತಿ ಕೂಡ ಕೇಳುತ್ತೆ ಅದನ್ನು ಕೂಡ ಸರಿಯಾಗಿ ನೋಡ್ಕೋಬೇಕು ಓಕೆ ಅಂತ ನೀವು ಕ್ಲಿಕ್ ಅನ್ನು ಮಾಡ್ಕೊಂಡು ಏನ್ ಮಾಡಬೇಕಾಗುತ್ತೆ ಅಲೋ ಮೇಲೆ ನೀವು ಕ್ಲಿಕ್ ಅನ್ನು ಮಾಡ್ಕೋಬೇಕು ಮಾಡಿದ ನಂತರ ಈಗ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಓಟಿಪಿ ಬಂದಿರುತ್ತೆ ಆ ಒಂದು ಓಟಿಪಿ ಕೂಡ ನೀವೇನ್ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ ಮೆನ್ಷನ್ ಮಾಡ್ಕೋಬೇಕು ಓಕೆ ಮೊಬೈಲ್ ನಂಬರ್ಗೆ ಬಂದಿರುವಂತ ಓಟಿಪಿ ಅನ್ನು ಹಾಕಿ ನಾನು ಏನ್ ಮಾಡ್ತಾ ಇದ್ದೀನಿ ಅದನ್ನ ಸಂಪೂರ್ಣವಾಗಿ ಪಡಿತಾ ಇದ್ದೀನಿ ಓಕೆ ಇಲ್ಲಿ ಕೆಳಗಡೆ ಒಂದು ಅಥೋರಿಟಿ ಮೇಡ್ ಅಂತ ಬಂದಿರುತ್ತೆ ಮೇಲ್ಗಡೆ ಬೇಡ ಕೆಳಗಡೆ ಓಟಿಪಿ ಹಾಕೊಳ್ಳೋಣ ಓಕೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಬಂದಿರುವಂತ ಓಟಿಪಿ ಅನ್ನು ನೀವು ಏನ್ ಮಾಡಬೇಕು ಸಂಪೂರ್ಣವಾಗಿ ಹಾಕಿ ಇಲ್ಲಿಂದ ಮತ್ತೆ ಏನಾಗ್ತಾ ಇದೆ ಅಂದ್ರೆ ಬೆನಿಫಿಷಿಯರ್ ಮೊಬೈಲ್ ನಂಬರ್ ಓಟಿಪಿ ಅಂತ ಕೇಳುತ್ತೆ ಇಲ್ಲಿನೂ ಕೂಡ ನೀವು ಏನ್ ಮಾಡಬೇಕು ಆ ಒಂದು ಓಟಿಪಿ ಕೂಡ ಇಲ್ಲಿ ಸಂಪೂರ್ಣವಾಗಿ ಹಾಕೊಳ್ಳೋಣ ಅಂದ್ರೆ ಎರಡೂ ಕಡೆ ಕೂಡ ನಾವು ಏನ್ ಮಾಡಬೇಕಾಗುತ್ತೆ ಓಟಿಪಿ ಅನ್ನ ಸಂಪೂರ್ಣವಾಗಿ ಮೆನ್ಷನ್ ಮಾಡ್ಕೊಳ್ಳೋಣ ಓಕೆ ಹಾಕಿದ ನಂತರ ನಾವು ಏನ್ ಮಾಡಬಹುದು ಪ್ಲೀಸ್ ಇನ್ಕರೆಕ್ಟ್ ಓಟಿಪಿ ಅಂತ ಬರ್ತಾ ಇರತ್ತೆ ಇಲ್ಲಿ ಎರಡು ಓಟಿಪಿ ಬಂದಿರುತ್ತೆ ನಿಮ್ಗೆ ಮ್ಯಾನುವಲ್ ಆಗಿ ಏನ್ ಮಾಡಬಹುದು ಅಂದ್ರೆ ಎರಡು ಓಟಿಪಿಗಳು ಕೂಡ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಇಲ್ಲಿ ಮೇಲ್ಗಡೆ ಆಧಾರ್ ಕಾರ್ಡ್ ಓಟಿಪಿ ಅನ್ನ ನಾವು ಮೊದಲಿಗೆ ಹಾಕೊಳ್ಳೋಣ ಇಲ್ಲಿ ನಾವು ಆಧಾರ್ ಕಾರ್ಡ್ ಇಂದ ಬಂದಿರುವಂತ ಓಟಿಪಿ ಅನ್ನ ಮೆನ್ಷನ್ ಮಾಡ್ಕೋಬೇಕು ಕೆಳಗಡೆ ಇನ್ನೊಂದು ಬೆನಿಫಿಷಿಯರ್ ಓಟಿಪಿ ಅಂತ ಬಂದಿರತ್ತೆ ಅದನ್ನ ನಾವೇನ್ ಮಾಡ್ಬೇಕಾಗತ್ತೆ ಸಂಪೂರ್ಣವಾಗಿ ಹಾಕೋಬೇಕಾಗತ್ತೆ ಓಕೆ ಬೆನಿಫಿಷಿಯರ್ ಓಟಿಪಿ ಅಂದ್ರೆ ನಾವೇನ್ ಮಾಡ್ಕೋಬೇಕು ಎರಡು ಓಟಿಪಿ ಬಂದಿರುತ್ತೆ ಅವಾಗ ನೀವು ಬೆನಿಫಿಷಿಯರ್ ಓಟಿಪಿ ಅನ್ನ ಸಂಪೂರ್ಣವಾಗಿ ಇಲ್ಲಿ ಹಾಕೋಬೇಕಾಗ್ತದೆ ಅದನ್ನು ಕೂಡ ನಾನು ಏನ್ ಮಾಡ್ತಾ ಇದ್ದೀನಿ ಸಂಪೂರ್ಣವಾಗಿ ಎರಡು ಓಟಿಪಿ ಬಂದಿತ್ತು ಹಾಕಿದ್ದೀನಿ ಹಾಕಿದ ನಂತರ ನಾವೇನ್ ಮಾಡ್ಬೇಕು ಇದನ್ನ ನೆವರ್ ಅಂತ ಸೆಲೆಕ್ಷನ್ ಮಾಡಿಕೊಂಡು ಈಗ ಏನ್ ಮಾಡ್ಬೇಕಾಗಿದೆ ಅಥೆಂಟಿಕೇಶನ್ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಓಕೆ ವೇಟ್ ಮಾಡಬೇಕು ಮಾಡಿದ ನಂತರ ನೋಡಬಹುದು ಸಂಪೂರ್ಣವಾಗಿ ನಮಗೆ ಈ ಒಂದು ಕಾರ್ಡ್ ಒಂದು ಡೀಟೇಲ್ಸ್ ಕೂಡ ಎಲ್ಲವನ್ನು ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಓಕೆ ಸೆಲೆಕ್ಟ್ ಆಲ್ ಅಂದ್ರೆ ಎಲ್ಲವನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದಾ ಅಂತ ಒಂದು ಆಪ್ಷನ್ಸ್ ಕೂಡ ಬಂದಿರತ್ತೆ ಓಕೆ ಇದರಲ್ಲಿ ನಾಟ್ ಅಡ್ರೆಸ್ ಅವೈಲೇಬಲ್ ಅಂತ ಬರ್ತಾ ಇರತ್ತೆ ಅಡ್ರೆಸ್ ಸ್ವಲ್ಪ ಕರೆಕ್ಷನ್ ಮಾಡಿಸ್ಬೇಕು ಓಕೆ ನೋಡಬಹುದು ಸಂಪೂರ್ಣವಾಗಿ ನಮಗೆ ಒಂದು ಡೀಟೇಲ್ಸ್ ಕೂಡ ಕಾಣಿಸ್ತಾ ಇರತ್ತೆ ಯಾರೆಲ್ಲ ಒಂದು ಡೀಟೇಲ್ಸ್ ಅನ್ನ ನೀವು ಡೌನ್ಲೋಡ್ ಮಾಡಬೇಕಾಗಿದೆಯೋ ಇಲ್ಲಿ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡು ನೀವೇನ್ ಮಾಡಬೇಕು ಇಲ್ಲಿ ಆಧಾರ್ ಓಟಿಪಿ ಮುಖಾಂತರ ನಾವೇನ್ ಮಾಡಬೇಕಾಗುತ್ತೆ ಇದನ್ನ ಡೌನ್ಲೋಡ್ ಮಾಡಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಕೋಬೇಕು ಇಲ್ಲಿ ಆಧಾರ್ ಓಟಿಪಿ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮಾಡಿದ ನಂತರ ಏನ್ ಮಾಡಬೇಕಾಗುತ್ತೆ ಈ ಒಂದು ಪೇಜ್ ಅನ್ನು ಸ್ವಲ್ಪ ನಾನು ಕೆಳಗಡೆ ತಗೋತೇನೆ ಓಕೆ ಮಾಡಿದ ನಂತರ ಏನ್ ಮಾಡಬೇಕು ಇಲ್ಲಿ ಒಂದು ಆಧಾರ್ ಕಾರ್ಡ್ ನಂಬರ್ ಆಲ್ರೆಡಿ ಕಾಣಿಸ್ತಾ ಇರತ್ತೆ ವೆರಿಫೈ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಓಕೆ ವೆರಿಫೈ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ಮತ್ತೆ ಇಲ್ಲಿ ಸೆಲೆಕ್ಟ್ ಅಂತ ಅಂದ್ರೆ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲೋ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಓಕೆ ಇಲ್ಲಿಂದ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ಗೂ ಕೂಡ ಒಂದು ಓಟಿಪಿ ಬಂದಿರುತ್ತೆ ಅದನ್ನು ಕೂಡ ಸಂಪೂರ್ಣವಾಗಿ ನಾವು ಇಲ್ಲಿಂದ ಮೆನ್ಷನ್ ಮಾಡ್ಕೊಳ್ಳೋಣ ಓಕೆ ಹಾಕಿದ ನಂತರ ಇನ್ನು ಬೆನಿಫಿಷಿಯರ್ ಓಟಿಪಿ ಬಂದಿರುತ್ತೆ ಅಂದ್ರೆ ಎರಡು ಓಟಿಪಿಗಳನ್ನ ನಮಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ಆ ಒಂದು ಓಟಿಪಿ ಕೂಡ ನಾವೇನ್ ಮಾಡಬೇಕು ಸಂಪೂರ್ಣವಾಗಿ ಇಲ್ಲಿಂದ ಹಾಕೋಬೇಕಾಗ್ತದೆ ಅದನ್ನು ಕೂಡ ನೀವು ಸರಿಯಾಗಿ ಹಾಕೋಬೇಕು ಓಕೆ ಇಲ್ಲಿ ಇನ್ನೊಂದು ಓಟಿಪಿ ಬಂದಿರೋದ್ರಿಂದ ಆ ಒಂದು ಓಟಿಪಿ ಅನ್ನ ನಾನು ಸಂಪೂರ್ಣವಾಗಿ ಹಾಕೋತಾ ಇದ್ದೀನಿ ಜಸ್ಟ್ ಓಟಿಪಿ ಹಾಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ರಿಸರ್ಚ್ ಓಟಿಪಿ ಮೊಬೈಲ್ ನಂಬರ್ ಅಂತ ಏನೋ ತಪ್ಪಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಕೂಡ ಸ್ವಲ್ಪ ಸರಿಯಾಗಿ ಹಾಕೋಬೇಕು
ಓಕೆ ಈಗ ಹಾಕಿದನ ಅಂದ್ರೆ ಸಂಪೂರ್ಣವಾಗಿ ಕರೆಕ್ಟ್ ಆಗಿರುವಂತ ಓಟಿಪಿ ಅನ್ನು ಹಾಕಿದಿನಿ ಇವಾಗ ಡೌನ್ಲೋಡ್ ಆಗಲಿಕ್ಕೆ ಶುರು ಆಗ್ತಾ ಇದೆ ನೋಡಬಹುದು 5 ಲಕ್ಷದ ಒಂದು ಕಾರ್ಡ್ ಕಂಪಲ್ಸರಿ ಡೌನ್ಲೋಡ್ ಆಗಿದೆ ಈಗ ಏನು ಮಾಡ್ಕೊಳ್ಳೋಣ ಇಲ್ಲಿ ಡೌನ್ಲೋಡ್ ಮೇಲೆ ಒಂದು ಒಂದು ಕಾಣಸಾರತೆ ಕೆಳಗಡೆ ನೋಡಬಹುದು ಇದರ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನು ಮಾಡ್ಕೊಳ್ಳೋಣ ಸಂಪೂರ್ಣವಾಗಿ ನಿಮ್ಮ ಒಂದು ಆಯುಷ್ಮಾನ್ ಕಾರ್ಡ್ ಸಂಪೂರ್ಣವಾಗಿ ಡೌನ್ಲೋಡ್ ಆಗಿರೋದು ಸಕ್ಸೆಸ್ಫುಲ್ ಆಗಿ ನೋಡಲಿಕ್ಕೆ ಸಿಗ್ತಾ ಇರುತ್ತೆ ಈಗ ಏನು ಮಾಡಬಹುದು ಓಕೆ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡು ಇಲ್ಲಿ ನಿಮ್ಮ ಒಂದು ಆಯುಷ್ಮಾನ್ ಕಾರ್ಡ್ ಕಂಪಲ್ಸರಿ ಡೌನ್ಲೋಡ್ ಆಗಿರುವಂತದ್ದು ಕೂಡ ನೋಡಲಿಕ್ಕೆ ಕಾಣಿಸ್ತಾ ಇರುತ್ತೆ ಇದನ್ನ ಓಪನ್ ಮಾಡ್ಕೊಂಡು ನೀವು ಸಂಪೂರ್ಣವಾಗಿ ಒಂದು ಐಡೆಂಟಿಟಿ ಕಾರ್ಡ್ ಮಾಡ್ಕೊಂಡು ಮನೆಯಲ್ಲಿ ಜೋಪಾನ ಮಾಡ್ಕೊಂಡು ನಿಮಗೆ ಏನಾದರೂ ಹಾಸ್ಪಿಟಲ್ ಗೆ ಹೋಗುವಂತ ಅವಶ್ಯಕತೆ ಬಂದಾಗ ಈ ಒಂದು ಕಾರ್ಡ್ ದಿಂದ ನೀವು 5 ಲಕ್ಷದವರೆಗೆ ಪ್ರಯೋಜನವನ್ನ ಸಂಪೂರ್ಣವಾಗಿ ಇವತ್ತು ಪಡೆಯಬಹುದು ಆಪರೇಷನ್ ಆಗಿರಬಹುದು ದೊಡ್ಡ ದೊಡ್ಡ ಟ್ರೀಟ್ಮೆಂಟ್ ಆಗಿರಬಹುದು ಎಲ್ಲದಕ್ಕೂ ಕೂಡ ಬಹಳಷ್ಟು ಉಪಯೋಗ ಆಗುತ್ತೆ ಈ ಒಂದು ಕಾರ್ಡ್ ಅನ್ನು ಕಂಪಲ್ಸರಿ ಎಲ್ಲರೂ ಕೂಡ ಏನು ಮಾಡ್ಕೊಳ್ಳಿ ಆಯುಷ್ಮಾನ್ ಕಾರ್ಡ್ ಅನ್ನು ಎಲ್ಲರೂ ಕೂಡ ಮಾಡ್ಕೋಬಹುದು ದಯವಿಟ್ಟು ಹತ್ತಿರದಲ್ಲಿ ಇರುವಂತ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಇಲ್ಲಾಂದ್ರೆ ನಿಮ್ಮ ಹತ್ತಿರದಲ್ಲಿ ಇರುವಂತ ಒಂದು ಯಾರಪ್ಪ ಅಂದ್ರೆ ಇವತ್ತು ಆಶಾ ಕಾರ್ಯಕರ್ತರಿಗೂ ಕೂಡ ಕೇಳಿದ್ರೆ ಸಂಪೂರ್ಣವಾಗಿ ನಿಮಗೆ ಈ ಒಂದು ಕಾರ್ಡ್ ಅನ್ನು ಮಾಡಿ ಸಂಪೂರ್ಣವಾಗಿ ಕೊಡ್ತಾರೆ ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರದು ಹಾಗೆ ಬೇರೆಯವರಿಗೆ ಶೇರ್ ಮಾಡೋದನ್ನ ಕೂಡ ಮರಿಬಾರದು ವೀಕ್ಷಕರೇ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ